ನಮಸ್ಕಾರ ಸ್ನೇಹಿತರೆ, ನಾವಿವತ್ತು SSLC ವೀಕ್ಷಕರ ಕೋರಿಕೆ ಪ್ರಶ್ನೆ 83 ಬಿಡಿಸ್ತಾ ಇದ್ದೀವಿ. ಪ್ರಶ್ನೆಯನ್ನು ಕಳಿಸಿದವರು ಸಂಗಮೇಶ್, ಶ್ರೀ ಕರಿಬಸವೇಶ್ವರ ಪ್ರೌಢಶಾಲೆ, ಉಡುಗಿ ಗ್ರಾಮ, ತಾಲೂಕು ಹುಮ್ನಾಬಾದ್, ಜಿಲ್ಲೆ ಬೀದರ್. ಇದು 5 ಅಂಕದ ಪ್ರಶ್ನೆಯಾಗಿದೆ ರೀ. ಅತ್ಯಂತ ಉತ್ತಮವಾದಂತಹ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆಯ ಉತ್ತರವನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗ್ತದ. ಪ್ರಶ್ನೆ ನೋಡ್ರಿ, ಸಮಾಂತರ ಶ್ರೇಣಿಯೊಂದರ ಎಂ ಮತ್ತು ಎನ್ನೇ ಪದಗಳ ಮೊತ್ತ, ಪದಗಳ ಮೊತ್ತ ಅಂತಾರೆ, ಪದಗಳ ಮೊತ್ತಗಳ ಅನುಪಾತ ಕೊಟ್ಟಿದ್ದಲ್ಲಿ, ಅಂದ್ರ ಎಂನೇ ಪದಗಳ ಮೊತ್ತ ಅಂತಂದ್ರ ಎಸ್ ಎಂ ಭಾಗಲೇ, ಎನ್ನೇ ಪದದ ಮೊತ್ತ ಅಂತಂದ್ರ ಎಸ್ ಎನ್, ಪದಗಳ ಮೊತ್ತ ಎಸ್ ಎಂ ಭಾಗಲೇ ಎಸ್ ಎನ್ ಅನುಪಾತ ಎಷ್ಟು ಕೊಟ್ರಿ, ಇಸ್ ಈಕ್ವಲ್ ಟು ಎಂ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಸ್ಕ್ವಯರ್ ಅಂತ ಕೊಟ್ಟಿದ್ದಾರೆ. ಇದು ದತ್ತ. ಇನ್ನೊಂದೇನ್ ಕೊಟ್ಟಿದ್ದಾರೆ, ಎಂನೇ ಪದ ಮತ್ತು ಎನ್ನೇ ಪದಗಳ ನಡುವಿನ ಅನುಪಾತ ಕೇಳ್ತಾರೆ. ಆದರೆ ಎಂನೇ ಪದ ಅಂತಂದ್ರ ಎ ಎಂ ಡಿವೈಡೆಡ್ ಬೈ ಎ ಎನ್ ಇಸ್ ಈಕ್ವಲ್ ಟು 2m-1 ಡಿವೈಡೆಡ್ ಬೈ 2n-1 ಎಂದು ಸಾಧಿಸಿ ಅಂತ ಅದ ಎಂದು ಸಾಧಿಸಿ ಅಂತಂದ್ರೆ ಇದ್ರ ಸಾಧಿಸ್ಬೇಕು. ಎಂದು ಸಾಧಿಸೋಣ. ಮೊದಲನೇದಾಗಿ ತಗೊಂಡು ಕೊಟ್ಟಿರ್ತಕ್ಕಂತ ಒಂದು ದತ್ತವನ್ನು ತಗೊಂಡು, ದತ್ತ ಏನದಲ್ಲಿ ಎಸ್ ಎಂ ಡಿವೈಡೆಡ್ ಬೈ ಎಸ್ ಎನ್ ಅಂತ ನಮಗೆ ತಿಳಿದಂತೆ ಸೂತ್ರ ಗೊತ್ತು, ನಮ್ಗೆ ನಮಗೆ ತಿಳಿದಂತೆ ಎಸ್ ಎಂ ಇಸ್ ಈಕ್ವಲ್ ಟು ಎಂ ಡಿವೈಡೆಡ್ ಬೈ 2 ಇನ್ ಬ್ರಾಕೆಟ್ 2a+m-1 ಇಂಟು ಡಿ. ಇದೊಂದು ಸೂತ್ರ. ಡಿವೈಡೆಡ್ ಬೈ ಎಸ್ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಇಸ್ ಈಕ್ವಲ್ ಟು ಏನಾಗ್ತದ ಎನ್ ಡಿವೈಡೆಡ್ ಬೈ 2 ಇನ್ ಬ್ರಾಕೆಟ್ 2a+m-1 ಇಂಟು ಡಿ ಇಸ್ ಈಕ್ವಲ್ ಟು ಎಸ್ ಎಂ ಅಂದ್ರ ಸೂತ್ರ ಹಾಕಿದ್ದೀನಿ, ಎಸ್ ಎನ್ ಅಂದ್ರೆ ಸೂತ್ರ ಹಾಕಿದ್ದೀನಿ, ಇಸ್ ಈಕ್ವಲ್ ಟು ಏನ್ಬೇಕು ನಾನು ಎಂ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಸ್ಕ್ವಯರ್ ಅಂತ ಬರಬೇಕು. ಇದು ಎರಡು, ಇದು ಎರಡು ಕ್ಯಾನ್ಸಲ್ ಆಗ್ತದೆ. ಎನ್ ಭಾಗಾಕಾರದ ಈ ಕಡೆ ಕಳಿಸೋಣ, ಮ್ಯಾಲ್ ಹೋಗಿ ಗುಣಾಕಾರ ಆಗ್ತದೆ. ಎಂ ಮ್ಯಾಲ್ ಇದ್ದೀನಾಗ್ತದೆ, ಇದು ಕೆಳಗಡೆ ಬಂದು ಗುಣಾಕಾರ ಆಗ್ತದೆ. ಏನಾಯ್ತು ನೋಡ್ರಿ, ಅವಾಗ 2a+m-1 ಇಂಟು ಡಿ ಡಿವೈಡೆಡ್ ಬೈ 2a+m-1 ಇಂಟು ಡಿ ಇಸ್ ಈಕ್ವಲ್ ಟು ಎಂ ಸ್ಕ್ವಯರ್ ಇಂಟು ಎನ್ ಹೋಗಬೇಕಮ್ಮ ಅಂತೇಳಿ ಇಂಟು ಎನ್ ಡಿವೈಡೆಡ್ ಬೈ ಎನ್ ಸ್ಕ್ವಯರ್. ಇಲ್ಲಿ ಕೆಳಗೆ ಬರ್ಬೇಕಾದ ಎಂ ಇಂಟು ಎಂ ಎನ್ 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 ಎಂ ಎನ್ ಕ್ಯಾನ್ಸಲ್ ಆಯ್ತು. ಏನ್ ಹೇಳ್ತು ಬರೀ ಎಂ ಹಾಗಲೇ ಎನ್ ಅಂತ ಹೇಳ್ತು. ನಂತರ ಓರೆ ಗುಣಾಕಾರಗಳನ್ನ ಮಾಡ್ಕೊಂತ ಹೋಗೋಣ. ಓರೆ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಎನ್ ಇದು ಗುಣಾಕಾರ ಎನ್ ಇನ್ ಬ್ರಾಕೆಟ್ 2a+md-d. ಏನ್ ಮಾಡಿದ್ದೀನಿ ನಾನಿಲ್ಲಿ ಎನ್ ಅನ್ನ ಗುಣಾಕಾರ ಮಾಡಿದೀನಿ, ಈ ಕಡೆ ಗುಣಾಕಾರ ಮಾಡಿದೀನಿ, 2a ಹೆಂಗದಂಗ ಬರ್ತೀನಿ, ಪ್ಲಸ್ ಹೆಂಗದಂಗ ಬರ್ತೀನಿ, ಎಂ ಇಂಟು ಡಿ ಬರ್ತೀನಿ, ಎಂ ಡಿ ಮೈನಸ್ 1 × d ಬಂತು ಇಸ್ ಈಕ್ವಲ್ ಟು ಇದನ್ನೆಲ್ಲ ಆ ಕಡೆ ಗುಣಾಕಾರ ಮಾಡಿದ್ರೆ ಅವಾಗ ಏನಾಗತ್ತ ಎಂ ಇನ್ ಬ್ರಾಕೆಟ್ 2a+n-d ಅಂತ ಆಯ್ತು. ನಂತರ ನೋಡು ಇವನ್ನೆಲ್ಲ ಈ ಕಡೆ ತಗೊಂಡ್ಬೋಣ ಅಂತ, ಅವಾಗ ಏನಾಗುತ್ತೆ 2a×n 2an+(mn)-d ಎನ್ನಲ್ಲೇ ಗುಣಾಕಾರ ಮಾಡಿದೆ ಮೂರು. ನೆಕ್ಸ್ಟ್ ಮೈನಸ್ m×2a 2ma ಗುಣಾಕಾರ ಮಾಡಿನಿ ಮತ್ತೆ ಈ ಕಡೆ ತಗೊಂಡ್ಬಂದಿನಿ. ಗುಣಾಕಾರ ಮಾಡಿದ್ರೆ 2ma ಆಗ್ತಿತ್ತು, ಈ ಕಡೆ ಬಂದಾಗ -2ma ಆಯ್ತು. ನೆಕ್ಸ್ಟ್ m×+ ಈ ಕಡೆ ಬಂದಾಗ ಮೈನಸ್ ಆಗ್ತದೆ, ಎಡಭಾಗ ಬಂದಾಗ m n d. ನೆಕ್ಸ್ಟ್ -d×m -md ಆಗ್ತದೆ, ಈ ಕಡೆ ಬಂದಾಗ +md ಆಗ್ತದೆ, +md ಇಸ್ ಈಕ್ವಲ್ ಟು 0 ಅಂತ ಇದೆ. ಅಂದ್ರೆ ಗುಣಾಕಾರನೂ ಮಾಡಿದ್ದೀನಿ, ಎಡಭಾಗಕ್ಕೂ ತಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಏನ್ ಬರ್ತದ +mnd-mld ಕ್ಯಾನ್ಸಲ್ ಆಯ್ತು. ನಂತರ ಏನದಲ್ಲಿ 2an-2am-2am-nd+
ಎಂ ಡಿ ಇಸ್ ಈಕ್ವಲ್ ಟು ಜೀರೋ. ಎರಡು ಎ ಕಾಮನ್ ಅಂತ, ಎರಡು ಎ ಕಾಮನ್ ಇದನ್ನ ಬ್ರಾಕೆಟ್ ಒಳಗೆ ಉಳಿತದೆ, ಎನ್ ಮೈನಸ್ ಎಂ ಅಂತ ಉಳಿತದೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಡಿ ಕಾಮನ್ ತೆಗಂತ, ಈ ಎರಡನೇದು ಮೈನಸ್ ಡಿ ಕಾಮನ್ ತೆಗೆದಾಗ ಎನ್ ಮೈನಸ್ ಇದ್ದು ಪ್ಲಸ್ ಆಗ್ತದ, ಆಮೇಲೆ ಡಿ ಇಲ್ಲಿ ಪ್ಲಸ್ ಇದ್ದು ಮೈನಸ್ ಎನ್ ಇಸ್ ಈಕ್ವಲ್ ಟು ಜೀರೋ ಅಂತ ಬರುತ್ತೆ. ಏನೇ ಬಂತಿಲ್ಲಿ ಎರಡು ಎ ಮೈನಸ್ ಡಿ ಒಂದು ಬ್ರಾಕೆಟ್ ಒಳಗೆ, ಇನ್ನೊಂದು ಬ್ರಾಕೆಟ್ ಒಳಗೆ ಎನ್ ಮೈನಸ್ ಎಂ ಇಸ್ ಈಕ್ವಲ್ ಟು ಜೀರೋ. ಎನ್ ಮೈನಸ್ ಎಂ ಗುಣಾಕಾರ ಅದ, ಅಕಡೆ ಪ್ಲಸ್ ಅಂತ ಭಾಗಾಕಾರ ಆಗ್ತದ. ಎರಡು ಎರಡು ಎ ಮೈನಸ್ ಡಿ ಇಸ್ ಈಕ್ವಲ್ ಟು ಜೀರೋ ಭಾಗ್ಲೆ ಎನ್ ಮೈನಸ್ ಎಂ, ಜೀರೋ ಬಂದ್ಬಿಡ್ತು. ಅದು ಎರಡು ಎ ಇಸ್ ಈಕ್ವಲ್ ಟು ಜೀರೋ ಬಂದು ಅಂದ್ರೆ ಮೈನಸ್ ಡಿ ಈ ಕಡೆ ಪ್ಲಸ್ ಬಂತು, ಏನಾಗುತ್ತೆ ಪ್ಲಸ್ ಡಿ ಆಯ್ತು, ಡಿ ಆಯ್ತು. ಹ್ಮ್, ಎರಡು ಎ ಇಸ್ ಈಕ್ವಲ್ ಟು ಡಿ, ಆದ್ದರಿಂದ ಡಿ ಅಲ್ಲಿ ನೋಡ್ರಿ, ಆದ್ದರಿಂದ ಡಿ ಇಸ್ ಈಕ್ವಲ್ ಟು ಎರಡು ಎ ಬಂತು, ಡಿ ಇಸ್ ಈಕ್ವಲ್ ಟು ಎರಡು ಎ ಬಂತು. ನಂತರ ಏನ್ ಮಾಡ್ಬೇಕು ನಾವು, ಇದನ್ನ ಸಾಧಿಸ್ಬೇಕು. ಅದು ಏನದ ನೋಡಿ, ಎಎಂ ಡಿವೈಡೆಡ್ ಬೈ ಎಎನ್ ಇಸ್ ಈಕ್ವಲ್ ಟು, ಆ ಥರ ಸಾಧನೆ ಮಾಡಿ ತೋರಿಸ್ಬೇಕಾ, ನೋಡಿ ಸಾಧನೆ ಮಾಡ್ತೀನಿ. ಎಎಂ ಎಎಂ ಇಸ್ ಈಕ್ವಲ್ ಟು ಸೂತ್ರ, ಎಎಂ ಇಸ್ ಈಕ್ವಲ್ ಟು ಎ ಪ್ಲಸ್ ಎಂ ಬ್ರಾಕೆಟ್ ಎಂ ಮೈನಸ್ ಒನ್ ಇಂಟು ಡಿ. ಏನೊಂದಿನ ಎಎಂ ಡಿವೈಡೆಡ್ ಬೈ ಎಎಂ ಇಸ್ ಈಕ್ವಲ್ ಟು ಎನ್ ಇಸ್ ಈಕ್ವಲ್ ಟು ಏನಾಗ್ತದೆ, ಎ ಪ್ಲಸ್ ಎಂ ಬ್ರಾಕೆಟ್ ಎಂ ಮೈನಸ್ ಒನ್ ಇಂಟು ಡಿ. ಎಎಂ ಅಂತಂದ್ರೆ ತಗೊಂಡಿದ್ದೀನಿ, ಎಎನ್ ಅಂತಂದ್ರೆ ತಗೊಂಡಿದ್ದೀನಿ. ದಿಸ್ ಇಂಪ್ಲೈಸ್ ದಿಸ್ ಇಸ್ ಈಕ್ವಲ್ ಟು, ದಿಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಡಿ ಅಂತಂದ್ರೆ ಬೆಲೆ ಹಾಕೋಣ, ಡಿ ಅಂತ ಬೆಲೆ ಏನದ ಟು ಎ ಅದ, ಎಂ ಮೈನಸ್ ಒನ್ ಇಂಟು ಟು ಎ ಡಿವೈಡೆಡ್ ಬೈ ಎ ಪ್ಲಸ್ ಬಗ್ಗೆ ಎನ್ ಮೈನಸ್ ಒನ್ ಇಂಟು ಟು ಎ. ದಿಸ್ ಇಸ್ ಈಕ್ವಲ್ ಟು ಮುಂದಿನಾಗುತ್ತೆ ಎ ಪ್ಲಸ್ ಎರಡು ಎಂ ಎ, ಎರಡು ಎಂ ಎ ಮೈನಸ್ ಎರಡು ಎ ಹೋಲ್ ಡಿವೈಡೆಡ್ ಬೈ ಎ ಪ್ಲಸ್ ಎರಡು ಎನ್ ಎ ಮೈನಸ್ ಎರಡು ಎ. ಏನು ಮಾಡಿದ್ವಿ ನಾನು, ಗುಣಾಕಾರ ಮಾಡಿದ್ವಿ. ಈಗ ಎರಡು ಎ ಇಂಟು ಎಂ, ಎರಡು ಎಂ ಎ ಮೈನಸ್ ಒನ್ ಇಂಟು ಎರಡು ಎ ಮೈನಸ್ ಎರಡು ಎ. ದಿಸ್ ಇಸ್ ಈಕ್ವಲ್ ಟು ಏನೇನು, ಮೈನಸ್ ಎರಡು ಎ ಒಳಗೆ ಒಂದು ಎ, ಒಂದು ಎ ಹೋದ್ರೆ ಏನು ಉಳಿತದೆ, ಮೈನಸ್ ಒಂದು ಎ ಉಳಿತದೆ. ಆಮೇಲೆ ಎರಡು ಎಂ ಎ ಮೈನಸ್ ಎರಡು ಎ ಒಳಗೆ ಒಂದು ಎ ಹೋದ್ರೆ ಒಂದು ಎ ಉಳಿತದೆ ಡಿವೈಡೆಡ್ ಬೈ ಎರಡು ಎಂ ಎ ಮೈನಸ್ ಎರಡು ಎ ಒಳಗೆ ಒಂದೇ ಹೋದ್ರೆ ಎ ಉಳಿತದೆ. ದಿಸ್ ಇಸ್ ಈಕ್ವಲ್ ಟು ಎ ಕಾಮನ್ ಇದ್ರೊಳಗೆ ಎ ಕಾಮನ್ ಅದ, ಎ ಕಾಮನ್ ತಿಂಗ್ ಬ್ರಾಕೆಟ್ ಏನು ಉಳಿತು ಎರಡು ಎಂ ಮೈನಸ್ ಒನ್ ಡಿವೈಡೆಡ್ ಬೈ ಇಲ್ಲಿ ಎ ಕಾಮನ್ ತಿಂಗ್ ಏನು ಉಳಿತು ಎರಡು ಎಂ ಮೈನಸ್ ಒನ್ ಕ್ಯಾನ್ಸಲ್ ಕ್ಯಾನ್ಸಲ್ ಆರ್ ಎಚ್ ಎಸ್ ಅಂದ್ರೆ ಬರಬಾರದ್ರೆ ಎಷ್ಟು ಒಂದೈತೆ ಆನ್ಸರ್ ಅಂದ್ರೆ ನಮ್ಮ ಮಾಡಿದ ಪ್ರಶ್ನೆಗೆ ಉತ್ತರ ಸರಿಯಾಗಿ ಅದ ಅಂತ ಅರ್ಥ ಆಗ್ತದೆ. ಪ್ರಶ್ನೆಯನ್ನು ಕಳುಹಿಸಿದ ಸಂಗಮೇಶ್ವರಿಗೆ ನಾನು ಇನ್ನೊಮ್ಮೆ ಧನ್ಯವಾದವನ್ನು ಹೇಳ್ತೀನಿ ರೀ. ಇದೇ ತರ ನೀವು ಪ್ರಶ್ನೆಗಳನ್ನು ಕಳಿಸ್ತಾ ಇರಿ, ಇದೊಂದು ಉತ್ತಮವಾದಂತಹ ಪ್ರಶ್ನೆ ಇತ್ತು, ಉತ್ತರ ಕೂಡ ಅಷ್ಟೇ ಉತ್ತಮವಾಗಿತ್ತು. ಇದೇ ತರನಾಗಿ ನೀವು ಬೇರೆ 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 ಪ್ರಶ್ನೆಗಳನ್ನು ಕಳಿಸ್ಕೊಂತ ಹೋಗ್ರಿ, ನಾನು ಸಾಧ್ಯ ಆದರೆ ಉತ್ತರವನ್ನು ಬಿಡಿಸ್ಕೊಂತ ಹೋಗ್ತೀನಿ. ಧನ್ಯವಾದಗಳು.